ತಂದೆ ಕಂಡವನು ನೀನೇ ಎಲ್ಲ ಅನ್ನದು, ತಂದೆ ಕಂಡವನು ನೀನೇ ಎಲ್ಲ ಅನ್ನದು, ತಂದೆ ಕಂಡವನು ನೀನೇ ನಿನ್ನವರು ನೀನೇ ಶ್ರೀನಿವಾಸ ನಿನ್ನವರು ಶ್ರೀನಿವಾಸ ನಿನ್ನವರು ಶ್ರೀನಿವಾಸ ನಿನ್ನವರು ಶ್ರೀನಿವಾಸ ನಿನ್ನವರು ಶ್ರೀನಿವಾಸ ನಿನ್ನವರು ಎಲ್ಲ ನಿಂದಿದೆ, ಎಲ್ಲ ನಿಂದಿದೆ, ನನ್ನದು ಯಾವುದು ಅಲ್ಲ, ನನ್ನದು ಯಾವುದು ಅಲ್ಲ, ಎಲ್ಲ ನಿಂದಿದೆ. ಏನಂದ್ರೆ ಏನಂತಂದ್ರೆ ನಾನು ಅಂದ್ರೆ ಸರಸ್ವತಿ. ಅಪ್ಪ ಏನಾಗ್ತಾ ಇದೆಯಪ್ಪ? ಇಲ್ಲ ನೋಡಪ್ಪ, ನಾವು ನಾನು ನೀವು ನಾವು ಇಲ್ಲ ಇಲ್ಲ, ನನ್ನದು ಯಾವುದು ಇಲ್ಲ, ನನ್ನದು ಯಾವುದು ಇಲ್ಲ, ಎಲ್ಲ ಅವನದೇ, ಎಲ್ಲ ಅವನದೇ. ಬಿಡಿ ಬಿಡಿ, ನನ್ನ ಬಿಟ್ಟು ಬಿಡಿ, ನೀವೆಲ್ಲ ದಯವಿಟ್ಟು ಒಂಟಿಯಾಗಿ ನನ್ನ ಬಿಡಿ, ಒಂಟಿಯಾಗಿ ನನ್ನ ಬಿಟ್ಟು ಬಿಡಿ. ಇವನ್ನೆಲ್ಲ ದಾನ ಕೊಟ್ಬಿಡ್ತಾರೆ. ಹೌದು, ಆದ್ರೆ ನಾಯಕ ಎಷ್ಟು ಜನರನ್ನ ಬಡ್ಡಿ ವ್ಯವಹಾರದಲ್ಲಿ ಕೊಂದಿದ್ದಾನೆ, ಎಷ್ಟು ಸಾವಿರ ಮಂಗಳಸೂತ್ರಗಳನ್ನ ಸುಟ್ಟು ಗಟ್ಟಿ ಮಾಡಿದಾನೆ ಗೊತ್ತೇ? ಎಷ್ಟಾದ್ರೂ ವ್ಯವಹಾರಸ್ಥ, ತಾನು ಮಾಡಿದ ಮಹಾಪಾತಕಗಳನ್ನೆಲ್ಲ ನಿಮ್ ಮಕ್ಕಳ ತಲೆ ಮೇಲೆ ಹೇರಿ ತಾನು ಉದ್ಧಾರ ಆಗ್ಬೇಕು ಅಂತಿದ್ದಾನೆ. ಮತ್ತೆ ಅವನಿಗೆ ವಯಸ್ಸಿಗೆ ಬಂದ ನಾಲ್ಕು ಜನ ಮಕ್ಕಳಿದಾರಲ್ಲ, ಅವ್ರಿಗೆ ಆಸ್ತಿ ಬೇಡವಾಯ್ತಲ್ಲ, ಯಾಕೆ ಅಂತೀನಿ. ಅದು ಪರಂ ಪಾಪಿ ಸೊತ್ತು, ಅದನ್ನ ಮುಟ್ಬೇಡ. ಅವನ್ ಮಕ್ಕಳಿಗೆ ಅದು ವಿಷವಾಗಿದೆ. ಅವನ್ ಸಂಪಾದನೆ ಮಾಡುವ ನರಕದಲ್ಲಿ ಅವನೇ ಕುಳಿತು ಕೊಳತು ಸಾಯಿಲಿ. ನಾನು ಕೊಡೋದು ಯಾರಿಗೂ ಬೇಡವಂತೆ, ಇದೆಲ್ಲ ಪಾಪಾರ್ಜಿತವಂತೆ. ನಾನು ಸಂಪಾದಿಸಿರೋ ಪಾಪ ಕೋಪದಲ್ಲಿ ನಾನೇ ಹುಳಿತು ಕೊಳತು ಸಾಯ್ಬೇಕಂತೆ. ಇಲ್ಲ, ಅದು ಹಾಗಲ್ಲ. ನನ್ನದು ಏನೂ ಇಲ್ಲ ಅಂತ ಹೇಳಿದ ನಿಮಗೆ ಇನ್ನೂ ಇವುಗಳ ಮೇಲಿನ ಮಮತೆ ಹೋಗಿಲ್ಲ. ಇದು ನನ್ನದು, ಇದನ್ನ ನಾನು ನನ್ನ ಮಕ್ಕಳಿಗೆ ಕೊಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ಅಭಿಮಾನ ಇನ್ನೂ ಇರೋದ್ರಿಂದಲೇ ಈ ಯಾತನೆ ಇಲ್ಲ. ಇವುಗಳೆಲ್ಲ ನಮ್ಮದಲ್ಲ ಅಂತ ಆದ್ಮೇಲೆ ಕೊಡೋದಕ್ಕೆ ನಾವು ಯಾರು? ಇವು ಏನಾದ್ರೆ ನಮಗೇನು? ಬಿಡಿ ಸರಸ್ವತಿ, ಸರಸ್ವತಿ, ನನ್ನ ಜ್ಞಾನ ಸರಸ್ವತಿ, ನನ್ನ ಜ್ಞಾನ ಸರಸ್ವತಿ. ಸರ್ವಂ ಕೃಷ್ಣಾರ್ಪಣಮಸ್ತು. ಸರ್ವಂ ಕೃಷ್ಣಾರ್ಪಣಮಸ್ತು. ಸರ್ವಂ ಕೃಷ್ಣಾರ್ಪಣಮಸ್ತು.